ದೂರದ ಒಂದು ಕಾಡಿನಲ್ಲಿ ಮೂರು ಚಿಕ್ಕ ಹಂದಿ ಮರಿಗಳು ಒಂದು ಚಿಕ್ಕದಾದ ಮನೆಯಲ್ಲಿ ತಮ್ಮ ತಾಯಿಯೊಂದಿಗೆ ವಾಸಿಸುತ್ತಿದ್ದವು. ಅವು ಮೂರು ದಿನವಿಡೀ ಮೋಜು ಮಸ್ತಿ ಮಾಡಿ ಆಟದಲ್ಲಿ ತಲ್ಲೀನರಾಗಿರುತ್ತಿದ್ದವು. ಆದರೆ ಪಾಪ, ಅವುಗಳ ತಾಯಿ ಒಬ್ಬಳೇನೆ ಮನೆಯ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದಳು. ದಿನವಿಡೀ ಕೆಲಸ ಮಾಡಿ ಕಷ್ಟಪಟ್ಟು ಹಣ ಸಂಪಾದಿಸುತ್ತಿದ್ದಳು. ತನ್ನ ಮಕ್ಕಳಿಗಾಗಿ ತಿಂಡಿಯನ್ನು ತಯಾರಿಸುತ್ತಿದ್ದಳು. ಕೆಲವು ಸಲ ಅವಳು ತನ್ನ ಮಕ್ಕಳಿಗೂ ಏನಾದರೂ ಕೆಲಸ ಮಾಡಲು ಹೇಳಿದರೂ ಒಂದು ಮಗು ಕೂಡ ಅವಳಿಗೆ ಕೆಲಸ ಮಾಡಿಕೊಡುತ್ತಿರಲಿಲ್ಲ. ಆ ಪಾಪದ ತಾಯಿ ದಿನಗಳು ಕಳೆದಂತೆ ಸಂಕಟ ಪಡುತ್ತಿದ್ದಳು. ಎಲ್ಲಿಯವರೆಗೆ ನಾನು ಈ ಕೆಲಸವನ್ನು ಮಾಡುತ್ತಿರುವೆನೋ ಅಲ್ಲಿವರೆಗೆ ಈ ಮಕ್ಕಳು ಏನೂ ಮಾಡಲಾರರು. ಹಾಗಾಗಿ ಅವರನ್ನು ಇಲ್ಲಿಂದ ಎಲ್ಲಿಯಾದರೂ ದೂರ ನಾನಿರದ ಜಾಗದಲ್ಲಿ ಕಳಿಸಬೇಕು. ಯಾವಾಗ ಇವರಿಗೆ ತಮ್ಮ ತಮ್ಮ ಜವಾಬ್ದಾರಿಗೆ ಬರುತ್ತದೋ ಆವಾಗ ತಮ್ಮ ಕೆಲಸ ಮಾಡಲು ಪ್ರಾರಂಭಿಸುವರು. ಈ ರೀತಿ ಚಿಂತಿಸಿ ಆ ತಾಯಿಯು ತನ್ನ ಮೂರು ಪುತ್ರರನ್ನು ಕರೆದು ಹೇಳುತ್ತಾಳೆ, ನೋಡಿ ಮಕ್ಕಳೇ, ಈಗ ನೀವು ದೊಡ್ಡವರಾಗಿರುವಿರಿ. ನನಗೆ ನೀವು ಜೀವನದಲ್ಲಿ ನಿಮ್ಮ ನಿಮ್ಮ ಕಾಲ ಮೇಲೆ ನಿಲ್ಲುವಂತಾಗಬೇಕು. ತಮ್ಮ ಎಲ್ಲ ಕೆಲಸಗಳನ್ನು ಸ್ವತಃ ಮಾಡುವಿರಂತೆ. ಅದಕ್ಕಾಗಿ ನೀವು ಇಲ್ಲಿಂದ ದೂರ ಹೋಗಬೇಕಾಗುವುದು. ಎಲ್ಲಿಯಾದರೂ ದೂರ ಹೋಗಿ ನಿಮಗಾಗಿ ಮನೆ ಮಾಡಿಕೊಳ್ಳಿ. ಸ್ವಂತ ಪ್ರಯತ್ನ ಪಟ್ಟು ನಿಮ್ಮ ಜೀವನ ಮುನ್ನಡೆಸಿ. ಸ್ವಲ್ಪ ದಿನಗಳ ನಂತರ ನಿಮ್ಮನ್ನು ಭೇಟಿಯಾಗಲು ನಾನು ಬರುವೆನು. ನಂತರ ತಾಯಿ ಹಂದಿ ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಹಣ ಕೊಡುತ್ತಾಳೆ. ಸ್ವಲ್ಪ ಆಹಾರ ಬುತ್ತಿಯನ್ನು ಕಟ್ಟಿಕೊಟ್ಟು ಹೇಳುತ್ತಾಳೆ, ಹೋಗಿ ತಮ್ಮ ತಮ್ಮ ಜೀವನವನ್ನು ಸುಖದಿಂದ ನಡೆಸಿ. ಎಲ್ಲರೂ ಒಟ್ಟೊಟ್ಟಾಗಿ ವಾಸಿಸಿರಿ. ಪರಸ್ಪರ ಸಹಾಯವನ್ನು ಮಾಡುತ್ತಿರಿ. ನಡೆಯಿರಿ. ಈಗ ತಮ್ಮ ತಾಯಿಯ ಆಶೀರ್ವಾದ ಪಡೆದು ಆ ಮೂರು ಹಂದಿ ಮರಿಗಳು ಹೊರಟವು. ಈಗ ಅವರ ಮೊದಲನೇ ಕೆಲಸ ತಮ್ಮ ಸ್ವಂತಕ್ಕಾಗಿ ಮನೆ ಮಾಡುವುದು. ಸ್ವಲ್ಪ ದೂರ ಹೋದ ನಂತರ ಮನೆ ಕಟ್ಟಲು ಯೋಗ್ಯವಾದ ಒಂದು ಜಾಗವು ಅವರಿಗೆ ಕಂಡುಬಂದಿತು. ನನ್ನ ಅಭಿಪ್ರಾಯದ ಪ್ರಕಾರ ನಾವು ಇಲ್ಲಿ ಮನೆ ಕಟ್ಟಬಹುದು. ನಾವು ಮೂರೂ ಜನ ನಮಗ್ ಬೇಕಾದಂತೆ ಬೇರೆ ಬೇರೆ ರೀತಿ ಮನೆ ಕಟ್ಟೋಣ. ಯಾರು ಕೂಡ ಮತ್ತೊಬ್ಬರ ಬಗ್ಗೆ ಅಥವಾ ಮನೆಯಲ್ಲಿ ಯಾವ ಹುಸಾಬರಿಗೂ ಹೋಗುದಿಲ್ಲ. ಬೇರೆ ಬೇರೆ ಮನೆ ಯಾಕೆ? ನಮ್ಮೆಲ್ಲರಿಗಾಗಿ ಒಂದು ದೊಡ್ಡ ಮನೆಯನ್ನು ಕಟ್ಟೋಣವಂತೆ. ಬೇಡ ಬೇಡ, ನನ್ನ ಅಭಿಪ್ರಾಯದ ಪ್ರಕಾರ ನಮಗೆಲ್ಲ ಬೇರೆ ಬೇರೆ ಮನೆ ಮಾಡುವುದೇ ಒಳ್ಳೆಯದು. ಹಾಗಾದ್ರೆ ಸರಿ, ಬೇರೆ ಬೇರೆ ಮನೆ ಮಾಡೋಣ. ಆದರೆ ಒಬ್ಬರಿಗೊಬ್ಬರು ಹತ್ತಿರ ಹತ್ತಿರವಿರಬೇಕು. ಹತ್ತಿರ ಯಾಕೆ? ಯಾಕಂದ್ರೆ ಅವಶ್ಯಕತೆ ಇದ್ದಾಗ ನಾವು ಒಬ್ಬರಿಗೊಬ್ಬರು ಪರಸ್ಪರ ಸಹಾಯ ಮಾಡಬಹುದು. ಬೇಡ ಬೇಡ, ನನಗಿದು ಒಪ್ಪಿಗೆ ಇಲ್ಲ. ನಾನಂತೂ ಮನೆಯನ್ನು ದೂರವೇ ಮಾಡುವೆನು. ನಂತರ ಮೂವರು ಮನೆ ಕಟ್ಟುವ ಕೆಲಸವನ್ನು ಪ್ರಾರಂಭಿಸಿದರು. ಅವರಲ್ಲಿ ಅತಿ ಹಿರಿಯ ಪಿಗ್ಗಿ ಇದೆಯಲ್ಲ, ಅದು ಹೋಗ್ತಾ ಹೋಗ್ತಾ ಒಬ್ಬ ರೈತನ ಹೊಲದಲ್ಲಿ ಹುಲ್ಲಿನ ಕಟ್ಟುಗಳನ್ನು ಕಂಡಿತು. ಅದು ಆಲೋಚಿಸಿತು, ನಾನ್ಯಾಕೆ ಈ ಹುಲ್ಲಿನ ರಾಶಿ ತೆಗೆದು ಮನೆಯನ್ನು ಕಟ್ಟಬಾರದು? ಇದು ಬಹಳ ಸುಲಭವಾಗಬಹುದು ಮತ್ತು ನನ್ನ ಮನೆ ಬೇಗನೆ ಸಿದ್ಧವಾಗುವುದು. ಮತ್ತೆ ನನಗೆ ಆಟ ಆಡೋದಕ್ಕೆ ತುಂಬಾ ಸಮಯವೂ ಸಿಗುವುದು. ಅದು ಆ ರೈತನ ಹೊಲಕ್ಕೆ ಹೋಗಿ ಎಲ್ಲ ಹುಲ್ಲನ್ನು ಖರೀದಿಸಿ ತಂದಿತು. ಅದು ಆ ಹುಲ್ಲಿನಿಂದ ತನ್ನ ಮನೆಯನ್ನೂ ಮಾಡಿಬಿಟ್ಟಿತು. ಆ ಮನೆ ಬೇಗ ಬೇಗನೆ ಸಂಪೂರ್ಣವಾಯಿತು. ನಂತರದ ಪಿಗ್ಗಿಯು ಭಾವಿಸಿತು, ನಾನ್ಯಾಕೆ ನನ್ನ ಮನೆಯನ್ನು ಕಟ್ಟಿಗೆಯಿಂದ ಮಾಡಬಾರದು? ಅದಕ್ಕಾಗಿ ಅದು ಕಟ್ಟಿಗೆ ಮಾರುವವನಿಂದ ತುಂಬಾ ಕಟ್ಟಿಗೆಗಳನ್ನು ಖರೀದಿಸಿತು ಮತ್ತು ತನ್ನ ಮನೆಯನ್ನು ಕಟ್ಟತೊಡಗಿತು. ಅದರ ಮನೆ ಎರಡು ಮೂರು ದಿನಗಳಲ್ಲಿ ಸಂಪೂರ್ಣವಾಗಿ ತಯಾರಾಯಿತು. ಆದ್ರೆ ಅವುಗಳಲ್ಲಿ ಅತಿ ಚಿಕ್ಕ ಪಿಗ್ಗಿ ಇತ್ತಲ್ಲ, ಅದು ಭಾವಿಸಿತು, ನಾನೊಂದು ಒಳ್ಳೆಯ ಮನೆಯನ್ನು ಕಟ್ಟಬೇಕೆಂದು. ಹಾಗಾಗಿ ಅದು ಪೇಟೆಗೆ ಹೋಗಿ ಸಿಮೆಂಟ್ ಮತ್ತು ಕಲ್ಲುಗಳನ್ನು ತಂದು ಮನೆ ಕಟ್ಟಲು ಪ್ರಾರಂಭಿಸಿತು. ಸ್ವಲ್ಪ ದಿನಗಳ ನಂತರ ಅತಿ ಕಿರಿಯ ಪಿಗ್ಗಿಯ ತಾಜಾ ಮನೆ ಸಂಪೂರ್ಣವಾಯಿತು. ಆ ಕಿರಿಯ ಪಿಗ್ಗಿ ಮನೆ ಕಟ್ಟುವ ಸಮಯದಲ್ಲಿ ಬಾಕಿ ಎರಡು ಪಿಗ್ಗಿಯರು ಅದನ್ನು ತುಂಬಾ ತಮಾಷೆ ಮಾಡಿದರು. ಅದು ಸಾಧುವಾಗಿತ್ತು, ದಿನವಿಡೀ ಕೆಲಸ ಮಾಡುತ್ತಿತ್ತು. ಬಾಕಿ ಇಬ್ಬರು ಬರೀ ಆಟವಾಡುತ್ತಿದ್ದರು. ಆದರೆ ಸ್ವಲ್ಪ ದಿನಗಳ ನಂತರ ಒಂದು ಕ್ರೂರ ತೋಳ ಅದರ ಮನೆ ಹತ್ತಿರ ಬಂದಿತು. ಅವು ಮೂವರು ಹೊರಗಡೆ ಆಟವಾಡುತ್ತಿದ್ದರು. ಆ ದಷ್ಟಪುಷ್ಟ ಪಿಗ್ಗಿಗಳನ್ನು ನೋಡಿ ತೋಳನ ಬಾಯಲ್ಲಿ ನೀರೂರಿತು. ಅದು ಭಾವಿಸಿತು, ಅರೇ ವಾ, ಈ ಪಿಗ್ಸ್ ಅಂತೂ ಬಹಳ ದಷ್ಟಪುಷ್ಟವಾಗಿವೆ. ನನಗೆ ತೋರುತ್ತಿದೆ ನನ್ನ ಏಳೆಂಟು ದಿನಗಳ ಹಸಿವು ಖಂಡಿತ ಇಂಗಿ ಹೋಗುವುದೆಂದು. ಆ ತೋಳವನ್ನು ನೋಡಿ ಅವು ಮೂವರು ತಮ್ಮ ತಮ್ಮ ಮನೆಗೆ ಹೋಗಿ ಅಡಗಿಕೊಂಡವು.
ಅದು ನೋಡುತ್ತಿರಲು ಆ ಮೂರು ಮನೆಗಳಲ್ಲಿ ಒಂದು ಹುಲ್ಲಿನಿಂದ ಮಾಡಲ್ಪಟ್ಟಿರುವುದು ಕಂಡುಬಂತು. ಸುಲಭವಾಗಿ ಮುರಿದು ಬೀಳುವಂಥದ್ದು. ಅದು ಆ ಮನೆಯ ಹತ್ತಿರ ಬಂತು ಮತ್ತು ಒಂದೇ ಹೊಡೆತದಿಂದ ಅದನ್ನು ಮುರಿದು ಬೀಳಿಸಿತು. ಕೂಡಲೇ ಒಳಗಿದ್ದ ಪಿಗ್ಗಿ ಅಲ್ಲಿಂದ ಓಡಿ ಹೋಗಿ ತನ್ನ ಸಹೋದರನ ಮನೆಗೆ ಹೋಗಿ ಅಡಗಿಕೊಂಡಿತು. ಆಗ ತೋಳ ಬಹಳ ಜೋರಾಗಿ ಕೂಗಿತು. ಅರೇ, ಎಲ್ಲಿಗೆ ಓಡುತ್ತೀಯೇ? ನಾನಂತೂ ನಿನ್ನನ್ನು ಹಿಡಿದೇ ಹಿಡಿಯುವೆ. ನೀನು ಎಲ್ಲಿ ಬೇಕಾದರೂ ಅಡಗಿಕೋ, ನಾನು ನಿನ್ನನ್ನು ತಿಂದೇ ತಿನ್ನುವೆ. ನಂತರ ತೋಳವು ಇನ್ನೊಂದು ಮನೆ ಕಡೆ ನುಗ್ಗಲು ತೊಡಗಿತು. ಆ ಮನೆ ಕಟ್ಟಿಗೆಯದ್ದಾಗಿತ್ತು. ತೋಳವು ಅದನ್ನು ಎರಡು ಮೂರು ಬಾರಿ ಹೊಡೆಯಿತು, ಆದರೂ ಅದು ಬೀಳಲಿಲ್ಲ. ಒಳಗೆ ಅವಿತಿದ್ದ ಎರಡು ಪಿಗ್ಗಿಗಳು ಖುಷಿಯಿಂದಿದ್ದವು. ಬಹಳ ಹೊತ್ತು ಏನೂ ಸದ್ದು ಬರದಿರಲು ಅವು ಆಲೋಚಿಸಿದವು. ಬಹುಶಃ ತೋಳವು ಹೋಗಿರಬಹುದೆಂದು. ಆದರೆ ನಿಜವಾಗಿ ಆ ರೀತಿ ಆಗಿರಲಿಲ್ಲ. ತೋಳವು ಮನೆಯಿಂದ ಬಹಳ ದೂರ ಹೊರಟಿತ್ತು. ಅದು ಬಹಳ ವೇಗವಾಗಿ ಓಡಿಬಂದು ಬಲವಾಗಿ ಆ ಮನೆಯನ್ನು ಗುದ್ದಿತು. ಈಗ ಕಟ್ಟಿಗೆಯ ಮನೆಯು ಕೂಡ ಬೀಳಲು ತೊಡಗಿತು. ಒಳಗೆ ಅಡಗಿದ್ದ ಎರಡು ಪಿಗ್ಗಿಗಳು ಹಾಗೂ ಹೀಗೂ ಓಡಿ ತಮ್ಮ ಮೂರನೇ ಸಹೋದರನ ಮನೆ ನುಗ್ಗಿದವು. ಈ ದಿನ ನೀವು ಏನಾದರೂ ಮಾಡಿ ಎಲ್ಲಿ ಬೇಕಾದರೂ ಅಡಗಿ, ಇವತ್ತು ನಾನು ನಿಮ್ಮನ್ನು ತಿನ್ನದೆ ಬಿಡಲಾರೆ. ಈಗ ತೋಳ ಮೂರನೇ ಮನೆಯನ್ನು ಕೆಡವಲು ಪ್ರಯತ್ನ ಮಾಡಿತು. ಆದರೆ ಆ ಮನೆ ಕಲ್ಲು, ಸಿಮೆಂಟ್ ಮತ್ತು ಇಟ್ಟಿಗೆಯಿಂದ ಮಾಡಲ್ಪಟ್ಟಿತ್ತು. ಈಗ ತೋಳವು ಈ ಮನೆಯನ್ನು ಸುಲಭವಾಗಿ ಕೆಡುವುದು ಕಷ್ಟ ಸಾಧ್ಯವಾಗಿತ್ತು. ಆದರೆ ಅದು ಯೋಚಿಸಿತು. ಮನೆ ಈ ಮೊದಲೇ ಕಲ್ಲಿನಿಂದ ಕಟ್ಟಲ್ಪಟ್ಟಿದೆ. ಕಿಟಕಿಯಂತೂ ಮರದ್ದೇ ಆಗಿದೆಯಲ್ವೇ? ಈಗ ತೋಳವು ಆ ಕಿಟಕಿಯನ್ನು ಗುದ್ದಲು ಪ್ರಾರಂಭಿಸಿತು. ಆವಾಗ ಆ ಅತಿ ಸಣ್ಣ ಪಿಗ್ಗಿ ಇದೆಯಲ್ಲ, ಅದು ಆ ಬಾಗಿಲಿನ ಬಲಕ್ಕಾಗಿ ದೊಡ್ಡ ದೊಡ್ಡ ವಸ್ತುಗಳನ್ನು ಇಡಲು ಪ್ರಾರಂಭಿಸಿತು. ಆ ಮನೆಯಲ್ಲಿ ಅಡಗಿದ್ದ ಆ ಎರಡು ಪಿಗ್ಗಿಗಳಿಗೆ ತೋಳ ಗದರಲು ತೊಡಗಿತು. ಅರೇ ಸೋದರರೇ, ಬಂದು ನನಗೆ ಸಹಾಯ ಮಾಡಿ. ನಮಗೆ ಈ ಬಾಗಿಲು ಮುರಿದು ಹೋಗದಂತೆ ಕಾಪಾಡಬೇಕು. ಬೇಗ ಬನ್ನಿರಿ. ಆವಾಗ ಆ ಎರಡು ಅಡಗಿದ್ದ ಪಿಗ್ಗಿಗಳು ಹೊರಗೆ ಬಂದು ಆ ಸಣ್ಣ ಪಿಗ್ಗಿಗೆ ಸಹಾಯ ಮಾಡಲು ಪ್ರಾರಂಭಿಸಿತು. ಅವರೆಲ್ಲರೂ ಸೇರಿ ಅಲ್ಲಿದ್ದ ಎಲ್ಲ ವಸ್ತುಗಳನ್ನು ಆ ಬಾಗಿಲಿಗೆ ಅಡ್ಡವಾಗಿ ಇಟ್ಟವು ಮತ್ತು ಆವಾಗ ತೋಳಕ್ಕೆ ಬಾಗಿಲು ಮುರಿಯಲಾಗಲಿಲ್ಲ. ತೋಳ ಬಳಲಿ ಕುಳಿತು ಬಿಟ್ಟಿತು. ಸ್ವಲ್ಪ ಹೊತ್ತು ಹೊರಗಿನಿಂದ ಏನು ಸದ್ದು ಬಾರದಿರಲು ಆ ಎರಡು ದೊಡ್ಡ ಪಿಗ್ಗಿಗಳು ಭಾವಿಸಿದವು, ಬಹುಶಃ ತೋಳ ಹೋಗಿರಬಹುದೆಂದು. ಆದರೆ ಆ ಅತಿ ಸಣ್ಣ ಪಿಗ್ಗಿ ಇತ್ತಲ್ಲ, ಅದು ಬಹಳ ಜಾಣವಾಗಿತ್ತು. ಅದು ತನ್ನ ಹಿರಿಯಣ್ಣಂದಿರಿಗೆ ಹೇಳಿತು. ಅಣ್ಣಂದಿರೇ, ನೀವು ತೋಳ ಸೋತು ಹೋಗಿರಬಹುದೆಂದು ಭಾವಿಸಬೇಡಿ. ಅದು ಒಂದಲ್ಲ ಒಂದು ರೀತಿಯಲ್ಲಿ ಈ ಕಿಟಕಿಯನ್ನು ಮುರಿಯುವ ಪ್ರಯತ್ನ ಮಾಡೇ ಮಾಡುವುದು. ಈಗ ನಮಗೆ ಅದು ಎಲ್ಲಿಂದ ಒಳಗೆ ಬರಬಹುದೆಂಬುದರ ಬಗ್ಗೆ ಆಲೋಚಿಸಬೇಕಿದೆ. ಬಹಳ ಚಿಂತಿಸಿದ ನಂತರ ಸಣ್ಣ ಪಿಗ್ಗಿಗೆ ಮನದಟ್ಟಾಯಿತು ತೋಳ ಎಲ್ಲಿಂದ ಒಳಗೆ ಬರಬಹುದೆಂದು. ಅಣ್ಣಂದಿರೇ, ಬಹಳ ನಿಶಬ್ದವಾಗಿರಿ. ನನಗೆ ಮೇಲೆ ಮಾಡಿನಿಂದ ಏನೋ ಸದ್ದು ಕೇಳಿ ಬರುತ್ತಿದೆ. ಇದರಿಂದ ಸಣ್ಣ ಪಿಗ್ಗಿಗೆ ಗೊತ್ತಾಗಿ ಹೋಯಿತು ತೋಳ ಕೇವಲ ಒಂದು ಕಡೆಯಿಂದ ಒಳಗೆ ಬರಬಹುದೆಂದು. ಆ ಜಾಗವು ಮನೆಯ ಚಿಮಿನಿ ಕಡೆಯಿಂದಾಗಿತ್ತು. ಆಗ ಪಿಗ್ಗಿಯು ಹೇಳಿತು, ಬನ್ನಿ ಬನ್ನಿ ಅಣ್ಣಂದಿರೇ, ಬೇಗ ಬೇಗನೆ ಇಲ್ಲಿದ್ದ ಎಲ್ಲಾ ಕಟ್ಟಿಗೆಯನ್ನು ರಾಶಿ ಹಾಕಿರಿ ಮತ್ತು ಅದನ್ನು ಚಿಮನಿಯ ಕೆಳಗೆ ಸೇರಿಸಿರಿ. ಮೇಲೆ ಸ್ವಲ್ಪ ಎಣ್ಣೆ ಸಿಂಪಡಿಸಿರಿ ಮತ್ತು ಯಾವಾಗ ನಾನು ಸನ್ನೆಯಿಂದ ಹೇಳುತ್ತೇನೋ ಬೆಂಕಿ ಪೊಟ್ಟಣದ ಕಡ್ಡಿಯನ್ನು ತೆಗೆದು ಗೀರಿ ಅದನ್ನು ಉರಿಸಿರಿ. ಆ ಪಿಗ್ಗಿ ಏನನ್ನು ಆಲೋಚಿಸಿತ್ತೋ ತೋಳವು ಕೂಡ ಅದನ್ನೇ ಆಲೋಚಿಸಿತ್ತು. ಮೆಲ್ಲ ಮೆಲ್ಲನೆ ತೋಳ ಮಾಡಿನ ಮೇಲೆ ನಡೆದು ಚಿಮನಿಯ ಹತ್ತಿರ ಬಂದಿತು ಮತ್ತು ಅದರೊಳಗೆ ನುಗ್ಗಿತು. ಯಾವಾಗ ಅದು ಚಿಮನಿಯಲ್ಲಿ ನುಗ್ಗಿತೋ ಸಣ್ಣ ಪಿಗ್ಗಿ ತನ್ನ ಅಣ್ಣಂದಿರಿಗೆ ಸನ್ನೆ ಮಾಡಿ ಹೇಳಿತು. ಆ ಕೂಡಲೇ ಅವರು ಒಂದು ಬೆಂಕಿ ಕಡ್ಡಿ ಉರಿಸಿ ಕಟ್ಟಿಗೆಯ ಮೇಲೆಸೆದರು. ಕಟ್ಟಿಗೆಗೆ ಬೆಂಕಿ ಹಿಡಿಯಿತು ಮತ್ತು ಮೇಲಿಂದ ಚಿಮಿನಿಗೆ ನುಗ್ಗಿ ಇಳಿಯುತ್ತಿದ್ದ ತೋಳಕ್ಕೆ ಆ ಕಟ್ಟಿಗೆಗಳ ಮೇಲೆ ಬಿದ್ದು ಬೆಂಕಿ ತಗುಲಿತು. ಆವಾಗ ಅದು ಬೊಬ್ಬಿಡುತ್ತಾ ಚಿಮಿನಿಯಿಂದ ಹೊರಗೆ ಹೋಗಿ ಓಡಿ ಹೋಯಿತು. ತಪ್ಪಿಯಾದರೂ ಮತ್ತೆಂದಿಗೂ ಅಲ್ಲಿಗೆ ಬರಲಿಲ್ಲ. ಈಗ ಆ ಹಿರಿಯ ಎರಡು ಪಿಗ್ಗಿಗಳಿಗೆ ತಮ್ಮ ತಪ್ಪಿನ ಅರಿವಾಯಿತು. ಅವುಗಳ ಆಲಸಿ ಭಾವದಿಂದ ಅವುಗಳ ಪ್ರಾಣಕ್ಕೆ ಕುತ್ತು ಬರುವಂತಿತ್ತು. ಆದರೆ ಆ ಅತಿ ಸಣ್ಣ ಪಿಗ್ಗಿಯ ಆಲೋಚನೆ ಮತ್ತು ಜಾಣ್ಮೆಯಿಂದಾಗಿ ಅವುಗಳು ಬಚಾವಾದವು. ಸಣ್ತಮ್ಮ, ನಮ್ಮನ್ನು ನೀನು ಕ್ಷಮಿಸು. ನಾವು ನಿನ್ನನ್ನು ತುಂಬಾ ತಮಾಷೆ ಮಾಡಿದೆವು. ಆದರೆ ಇವತ್ತು ನಿನ್ನ ಗಟ್ಟಿಮುಟ್ಟಾದ ಮನೆಯಿಂದಾಗಿ ನಮ್ಮ ಪ್ರಾಣ ಉಳಿಯಿತು. ನಾನು ನಿಮಗೆ ಮೊದಲೇ ಹೇಳಿದ್ದೆ, ನಾವೆಲ್ಲ ಸೇರಿ ಒಟ್ಟಿಗೆ ಒಂದು ತಾಜಾ ಮನೆಯನ್ನು ಕಟ್ಟಬೇಕೆಂದು ಮತ್ತು ಅದರಲ್ಲಿ ನಾವೆಲ್ಲ ಒಟ್ಟಿಗೆ ವಾಸಿಸೋಣ ಎಂದು. ಮತ್ತು ಯಾವಾಗಲೂ ಒಬ್ಬರಿಗೊಬ್ಬರು
ಸಹಾಯ ಮಾಡಿಕೊಂಡು ಇರಬಹುದು ಎಂದು. ನಿಮಗೆ ನೆನಪಿಲ್ಲವೇ ನಮ್ಮ ಅಮ್ಮನವರು ನಮಗೆ ಏನು ಹೇಳಿಕೊಟ್ಟಿದ್ದಾರೆಂದು? ಐಕ್ಯತೆಯಲ್ಲಿ ಶಕ್ತಿ ಇದೆ ಎಂದಲ್ಲವೇ? ನಡೆಯಿರಿ ಈಗ. ಆ ತೋಳನಿಂದಾಗಿ ಏನೆಲ್ಲ ನಷ್ಟವಾಯಿತೋ ಅದನ್ನೆಲ್ಲ ನಾವು ರಿಪೇರಿ ಮಾಡೋಣವಂತೆ, ಮತ್ತು ಒಟ್ಟಾಗಿದ್ದು ನಮ್ಮ ಜೀವನವನ್ನು ಸಂತೋಷದಿಂದ ಕಳೆಯೋಣ. ಮಕ್ಕಳೇ, ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ ಐಕ್ಯತೆಯಲ್ಲಿ ಶಕ್ತಿ ಇದೆ ಎಂದಲ್ಲವೇ?